ಹಾಯ್ ಫ್ರೆಂಡ್ಸ್ ಗಂಗಾ ಟೆಕ್ವಾಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ಬಿ ಎ ಗ್ರೇಡ್ ಟು ಮತ್ತು ಕಾರ್ಯದರ್ಶಿ ಪರೀಕ್ಷೆಗೆ ಪಂಚಾಯತ್ ರಾಜ್ ಸರಣಿ ಹತ್ತೊಂಬತ್ನೂರ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದ ಹಾದಿ ಹತ್ತೊಂಬತ್ನೂರ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದ ಹಾದಿ ಮೊದಲನೇ ಪಾಯಿಂಟು ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ಮೊದಲ ಪ್ರಯತ್ನ ಎಲ್ ಎಂ ಸಿಂಘ್ವಿ ಸಮಿತಿ ಶಿಫಾರಸಿನ ಆಧಾರದಲ್ಲಿ ಸಂವಿಧಾನಕ್ಕೆ ಅರವತ್ನಾಲ್ಕನೇ ತಿದ್ದುಪಡಿ ತರಲು ನಿರ್ಧಾರ ಮಾಡಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಪಂಚಾಯತ್ಗೆ ಸಂಬಂಧಿಸಿದ ಅರವತ್ನಾಲ್ಕನೇ ತಿದ್ದುಪಡಿಯನ್ನು ಲೋಕ್ ಅರವತ್ನಾಲ್ಕನೇ ತಿದ್ದುಪಡಿ ಲೋಕಸಭೆಯಲ್ಲಿ ಅನುಮೋದನೆ ಪಡೆಯಿತು ಆದರೆ ರಾಜ್ಯಸಭೆಯಲ್ಲಿ ಒಂದು ಮತದಿಂದ ಸೋತಿತು ಈ ಪ್ರಯತ್ನ ವಿಫಲವಾಯಿತು ರಾಜೀವ್ ಗಾಂಧಿ ಪ್ರ ಪ್ರಧಾನಿಯಾಗಿದ್ದಾಗ ಅರ್ ಎಲ್ ಎಂ ಸಿಂಘ್ವಿ ಸಮಿತಿ ಶಿಫಾರಸಿನ ಆಧಾರದಲ್ಲಿ ಸಂವಿಧಾನಕ್ಕೆ ಅರವತ್ತ್ನಾಲ್ಕನೇ ತಿದ್ದುಪಡಿ ತರಲು ಪ್ರಯತ್ನ ಮಾಡಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಲೋಕಸಭೆಯಲ್ಲಿ ಅನುಮೋದನೆಯಾಗಿ ರಾಜ್ಯಸಭೆಯಲ್ಲಿ ಒಂದು ಮತದಿಂದ ಸೋಲ್ತು ನೆಕ್ಸ್ಟು ಎರಡನೇ ಪ್ರಯತ್ನ ಯಾರು ಪಿ ವಿ ನರಸಿಂಹರಾವ್ ಪ್ರಧಾನಿ ಇದ್ದಾಗ ಎರಡನೇ ಪ್ರಯತ್ನ ಮಾಡಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತೊಂದು ಸೆಪ್ಟೆಂಬರ್ ಹದಿನಾರರಂದು ಈ ತಿದ್ದುಪಡಿ ಮಸೂದೆ ಜಂಟಿ ಸಮಿತಿ ಪರಿಶೀಲನೆಗೆ ಒಪ್ಪಿಸುತ್ತದೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ಡಿಶೆಂಬರಲ್ಲಿ ಸದನದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಮಸೂದೆ ಮಂಡಿಸುತ್ತಾರೆ ಈ ಕಾಯ್ದೆ ಎರಡು ಸದನದಲ್ಲಿ ಪಾಸ್ ಆಯಿತು ಪಂಚಾಯತ್ ರಾಜ್ ಕಾಯ್ದೆ ತಿದ್ದುಪಡಿ ಅಂತ ಎಪ್ಪತ್ ಮೂರನೇ ತಿದ್ದುಪಡಿ ಕರೀತಾರೆ ನೆಕ್ಸ್ಟ್ ಎಪ್ಪತ್ನಾಲ್ಕನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ನಗರಾಡಳಿತಕ್ಕೆ ಸಂಬಂಧಿಸಿದೆ ಪಿ ವಿ ನರಸಿಂಹರಾವ್ ಪ್ರಧಾನಿ ಇದ್ದಾಗ ಹತ್ತೊಂಬತ್ ನೂರ ತೊಂಬತ್ತೊಂದು ಸೆಪ್ಟೆಂಬರ್ ಹದಿನಾರಂದು ತಿದ್ದುಪಡಿ ಮಸೂದೆ ಜಂಟಿ ಸಮಿತಿಗೆ ಒಪ್ಪಿಸುತ್ತದೆ ಹತ್ತೊಂಬತ್ ನೂರ ತೊಂಬತ್ತೆರಡು ಡಿಸೆಂಬರ್ ಅಲ್ಲಿ ಸದನದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಮಸೂದೆ ಮಂಡಿಸುತ್ತಾರೆ ಎರಡೂ ಸದನದಲ್ಲಿ ಪಾಸಾಗುತ್ತೆ ಎಪ್ಪತ್ತ್ಮೂರನೇ ತಿದ್ದುಪಡಿ ಪಂಚಾಯತ್ ರಾಜ್ ಎಪ್ಪತ್ನಾಲ್ಕನೇ ನಗರಾಡಳಿತಕ್ಕೆ ಸಂಬಂಧಿಸಿದ್ದು ನೆಕ್ಸ್ಟು ಎಪ್ಪತ್ತ್ಮೂರನೇ ತಿದ್ದುಪಡಿ ಸಂವಿಧಾನದ ಒಂಬತ್ತನೇ ಭಾಗಕ್ಕೆ ಸೇರ್ಪಡೆ ಮಾಡಲಾಯಿತು ನೆಕ್ಸ್ಟ್ ಲೋಕಸಭೆಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ಡಿಸೆಂಬರ್ ಇಪ್ಪತ್ತೆರಡರಂದು ಎಪ್ಪತ್ತ್ಮೂರನೇ ತಿದ್ದುಪಡಿ ಅಂಗೀಕಾರ ಆಗುತ್ತಾ ನೆಕ್ಸ್ಟು ರಾಜ್ಯಸಭೆಯಲ್ಲಿ ಡಿಸೆಂಬರ್ ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಅಂಗೀಕಾರ ಆಗುತ್ತಾ ನೆಕ್ಸ್ಟ್ ಹತ್ತೊಂಬತ್ ನೂರ ತೊಂಬತ್ಮೂರು ಏಪ್ರಿಲ್ ಇಪ್ಪತ್ನಾಲ್ಕರಂದು ಎಪ್ಪತ್ತ್ ಮೂರನೇ ತಿದ್ದುಪಡಿ ಅನುಷ್ಠಾನ ಆಗುತ್ತೆ ಹತ್ತೊಂಬತ್ ನೂರ ತೊಂಬತ್ಮೂರು ಮೇ ಹತ್ತರಂದು ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ಮೂರು ಜಾರಿಗೆ ಬಂದಿತು ನೆಕ್ಸ್ಟು ಎಪ್ಪತ್ನಾಲ್ಕನೇ ತಿದ್ದುಪಡಿ ನಗರ ಪಾಲಿಕೆಗೆ ಸಂಬಂಧಪಟ್ಟಿದ್ದು ಹತ್ತೊಂಬತ್ ನೂರ ತೊಂಬತ್ಮೂರು ಜೂನ್ ಒಂದರಂದು ಎಪ್ಪತ್ನಾಲ್ಕನೇ ತಿದ್ದುಪಡಿ ಜಾರಿಗೆ ಬರುತ್ತೆ ನೆಕ್ಸ್ಟ್ ಎಪ್ಪತ್ತ್ಮೂರನೇ ತಿದ್ದುಪಡಿಯ ಮೇನ್ ಪಾಯಿಂಟ್ಸ್ ಫಸ್ಟ್ ಒನ್ ಎಪ್ಪತ್ಮೂರನೇ ತಿದ್ದುಪಡಿ ಜಾರಿಗೆ ತಂದ ವರ್ಷ ಹತ್ತೊಂಬತ್ ನೂರ ತೊಂಬತ್ತೆರಡು ಸೆಕೆಂಡ್ ಪಾಯಿಂಟ್ ಎಪ್ಪತ್ಮೂರನೇ ತಿದ್ದುಪಡಿ ಆದಾಗ ಭಾರತದ ಪ್ರಧಾನಿಯಾಗಿದ್ದವರು ಪಿ ವಿ ನರಸಿಂಹರಾವ್ ಥರ್ಡ್ ಈ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿಯಾಗಿದ್ದವರು ಶಂಕರ್ ದಯಾಳ್ ಶರ್ಮಾ ಫೋರ್ತ್ ಒನ್ ತಿದ್ದುಪಡಿ ಜಾರಿಯಾದ ದಿನಾಂಕ ಏಪ್ರಿಲ್ ಇಪ್ಪತ್ನಾಕು ಹತ್ತೊಂಬತ್ ನೂರ ಪಂಚಾಯತ್ ರಾಜ್ ಕಾಯ್ದೆ ತಿದ್ದುಪಡಿಯಾದ ದಿನಾಂಕ ಯಾವುದಂದ್ರೆ ಎಪ್ರಿಲ್ ಇಪ್ಪತ್ನಾಲ್ಕು ತಿದ್ದುಪಡಿ ಜಾರಿಯಾದ ದಿನಾಂಕ ಎಪ್ರಿಲ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ತಿದ್ದುಪಡಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಜಾರಿಗೆ ಬಂತು ಪ್ರಧಾನಿ ಪಿ ವಿ ನರಸಿಂಹರಾವ್ ರಾಷ್ಟ್ರಪತಿ ಶಂಕರ ದಯಾ ಶರ್ಮಾ ಇದ್ದರು ನೆಕ್ಸ್ಟ್ ನಾಲ್ಕು ಫೋರ್ತ್ ಪಾಯಿಂಟ್ ಎಪ್ಪತ್ತ್ಮೂರನೇ ತಿದ್ದುಪಡಿ ಸಂವಿಧಾನದ ಒಂಬತ್ತನೇ ಭಾಗಕ್ಕೆ ಸೇರ್ಪಡೆ ಮಾಡ್ತಾರೆ ನೆಕ್ಸ್ಟ್ ಫಿಫ್ತ್ ಒನ್ ನಾಗಾಲ್ಯಾಂಡ್ ಮಿಜೋರಾಂ ಮೇಘಾಲಯ ಈ ಮೂರು ರಾಜ್ಯಗಳಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಇಲ್ಲ ಯಾವ ಮೂರು ರಾಜ್ಯಗಳಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಇಲ್ಲ ಅಂತಂದ್ರೆ ನಾಗಾಲ್ಯಾಂಡ್ ಮಿಜೋರಾಂ ಮೇಘಾಲಯಗಳ ಮೇಘಾಲಯದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಇಲ್ಲ ಎಪ್ಪತ್ತ್ಮೂರನೇ ತಿದ್ದುಪಡಿ ಸಂವಿಧಾನದ ಎಷ್ಟನೇ ಭಾಗಕ್ಕೆ ಸೇರ್ಪಡೆ ಮಾಡ್ತಾರಂದ್ರೆ ಒಂಬತ್ತನೇ ಭಾಗಕ್ಕೆ ಸೇರ್ಪಡೆ ಮಾಡ್ತಾರೆ ನಾಗಾಲ್ಯಾಂಡ್ ಮಿಜೋರಾಂ ಮೇಘಾಲಯದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಇಲ್ಲ ನೆಕ್ಸ್ಟು ಎಪ್ಪತ್ತ್ಮೂರನೇ ತಿದ್ದುಪಡಿ ಕರ್ನಾಟಕದಲ್ಲಿ ಫಸ್ಟ್ ಒನ್ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಯನ್ನು ಎಪ್ಪತ್ತ್ಮೂರನೇ ತಿದ್ದುಪಡಿ ಅನ್ವಯ ಜಾರಿಗೆ ತಂದ ದೇಶದ ಮೊದಲ ರಾಜ್ಯ ಕರ್ನಾಟಕವಾಗಿದೆ ಸೆಕೆಂಡ್ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ರಾಜ್ಯಪಾಲರು ಅನುಮೋದನೆ ನೀಡಿದ್ದು ಏಪ್ರಿಲ್ ಮೂವತ್ತು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಥರ್ಡ್ ಒನ್ ಜಾರಿಗೆ ಬಂದಿದ್ದು ಮೇ ಹತ್ತು ಹತ್ತೊಂಬತ್ನೂರ ತೊಂಬತ್ತ್ಮೂರು ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಅನ್ನುವ ಎಪ್ಪತ್ತ್ಮೂರನೇ ತಿದ್ದುಪಡಿ ಅನ್ವಯ ಜಾರಿಗೆ ತಂದ ದೇಶದ ಮೊದಲ ರಾಜ್ಯ ಯಾವುದಂದ್ರೆ ಕರ್ನಾಟಕ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮಕ್ಕೆ ರಾಜ್ಯಪಾಲರ ರಾಜ್ಯಪಾಲರ ಅನುಮೋದನೆ ನೀಡಿದ್ದು ಏಪ್ರಿಲ್ ಮೂವತ್ತು ಹತ್ತೊಂಬತ್ ನೂರ ತೊಂಬತ್ಮೂರು ಜಾರಿಗೆ ಬಂದಿದ್ದು ಮೇ ಹತ್ತು ಹತ್ತೊಂಬತ್ ನೂರ ತೊಂಬತ್ಮೂರು ಕ ಫೋರ್ತ್ ಒನ್ ಕರ್ನಾಟಕದಲ್ಲಿ ಎಪ್ಪತ್ಮೂರನೇ ತಿದ್ದುಪಡಿ ಜಾರಿಗೆ ಬಂದಾಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದವರು ವೀರಪ್ಪ ಮೈಲಿ ಗವರ್ನರ್ ಖುರ್ಷಿದ್ ಅಲಂ ಖಾನ್ ಆರ್ಡಿಪಿಆರ್ ಮಂತ್ರಿ ಎಂ ವೈ ಘೋರ್ಪಡೆ ಕರ್ನಾಟಕದಲ್ಲಿ ಎಪ್ಪತ್ಮೂರನೇ ತಿದ್ದುಪಡಿ ಜಾರಿಗೆ ಬಂದಾಗ ಕರ್ನಾಟಕ ಮುಖ್ಯಮಂತ್ರಿ ವೀರಪ್ಪ ಮೈಲಿ ಆಗಿದ್ದರು ಗವರ್ನರ್ ಖುರ್ಷಿದ್ ಅಲಂ ಖಾನ್ ಆಗಿದ್ದರು ಡಿ ಪಿ ಆರ್ ಮಂತ್ರಿ ಎಂ ವೈ ಘೋರ್ಪಡೆ ಆಗಿದ್ದರು ಥ್ಯಾಂಕ್ ಯು ಫ್ರೆಂಡ್ಸ್